ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಬಿಟರ್ ಆರೆಂಜ್, ಅದನ್ನು ಕನ್ನಡದಲ್ಲಿ ಕಂಚು ಹುಳಿ ಅಂತ ಕರೀತಾರೆ. ಅದನ್ನು ನಾವು ಹಾಳಾಗದಂತೆ ಬಹಳ ಸಮಯದವರೆಗೂ ಶೇಖರಣೆ ಮಾಡಿ ಇಡ್ಬೋದು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇಗೆ ಅಂತ ನೋಡ್ಕೊಂಡು ಬರೋಣ. ಅದನ್ನು ಉಪಯೋಗಿಸಿಕೊಂಡು ನಾವು ಅಜೀರ್ಣ ಆದಾಗ ಅಥವಾ ಹೊಟ್ಟೆ ಹಸಿವಿಲ್ಲದ ಟೈಮ್ನಲ್ಲಿ ತಂಬಳೆ ಎಲ್ಲ ಮಾಡಿಕೊಂಡು ಊಟ ಮಾಡ್ಬೋದು. ಮೊದಲಾಗಿ ನಾನಿಲ್ಲಿ 5 ಹಣ್ಣಾದ ಕಂಚು ಹುಳಿಯನ್ನು ತಗೊಂಡಿದ್ದೇನೆ. ಕೆಲವರು ಬೆಳೆದ ಕಾಯಿಯಿಂದಲೂ ಕೂಡ ಮಾಡ್ತಾರೆ, ಆದ್ರೆ ಒಳ್ಳೆ ಹಣ್ಣಾದ್ರೆ ತುಂಬಾನೇ ಒಳ್ಳೇದು. ಆದಷ್ಟು ನೀವು ಫ್ರೆಶ್ ಆದ ಕಂಚು ಹುಳಿಯನ್ನೇ ತಗೊಂಡ್ರೆ ತುಂಬಾನೇ ಒಳ್ಳೇದು, ಆಗ ಒಳ್ಳೆ ರಸ ಕೂಡ ಇರುತ್ತೆ. ನೋಡಿ, ಇನ್ನು ಇದನ್ನು ಈ ತರ ಕಟ್ ಮಾಡಿಕೊಳ್ಳೋಣ. ಅದರ ಬೀಜವನ್ನು ನಾವು ತೆಗೆಯುವ ಅಗತ್ಯ ಇಲ್ಲ, ತೆಗೆಯದೇ ಇದ್ರೂ ತೊಂದರೆ ಏನಿಲ್ಲ, ತೆಗೆದ್ರು ಕೂಡ ಆಗ್ಬೋದು. ಎಲ್ಲವನ್ನು ಈ ತರ ನಾನು ಕಟ್ ಮಾಡ್ತಾ ಇದ್ದೇನೆ ಫಸ್ಟು. ಆಮೇಲೆ ಇದನ್ನು ಮತ್ತು ಚಿಕ್ಕ ಪೀಸ್ಗಳನ್ನಾಗಿ ಮಾಡಬೇಕು. ನಿಮ್ಮ ಬಳಿ ಎಷ್ಟಿದೆಯೋ ಅಷ್ಟನ್ನು ತೆಕ್ಕೊಳ್ಳಿ. ಕಂಚು ಹುಳಿಯ ಸೀಸನ್ ಟೈಮ್ನಲ್ಲಿ ಈ ತರ ಮಾಡಿಟ್ರೆ ನಿಮಗೆ ಬೇಕಾದಾಗ ತಂಬುಳಿ ಎಲ್ಲ ಮಾಡಿಕೊಂಡು ಊಟ ಮಾಡ್ಬೋದು. ನೋಡಿ, ಇನ್ನು ಈ ತರ ಚಿಕ್ಕದಾಗಿ ಪೀಸ್ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಇದೇ ತರ ಕಟ್ ಮಾಡಿ ತೆಗೆಯೋಣ. ಕಂಚು ಹುಳಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಹಸಿವನ್ನು ಹೆಚ್ಚಿಸುತ್ತೆ, ಹಾಗೆಯೇ ಅಜೀರ್ಣವನ್ನು ಕೂಡ ಕಮ್ಮಿ ಮಾಡುತ್ತೆ. ನೋಡಿ, ಎಲ್ಲವನ್ನು ಈ ತರ ಚಿಕ್ಕದಾಗಿ ಪೀಸ್ ಮಾಡಿ ಆಗಿದೆ. ಇನ್ನು ನಾವು ಇದಕ್ಕೆ ಕಲ್ಲುಪ್ಪನ್ನು ಹಾಕೋಣ. ಉಪ್ಪು ಹಾಕೋದರಿಂದ ಇದು ತುಂಬಾ ಟೈಮಿಗೆ ಹಾಳಾಗದೆ ಹಾಗೆಯೇ ಇರುತ್ತೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಒಂದು ದಿನ ಹಾಗೆಯೇ ಬಿಡಿ, ಆಗ ಉಪ್ಪೆಲ್ಲ ಸರಿಯಾಗಿ ಅದಕ್ಕೆ ಹಿಡಿಯುತ್ತೆ. ಮರುದಿವಸ ನಾನು ಮುಚ್ಚಳ ತೆಗೆದಿದ್ದೇನೆ, ಉಪ್ಪೆಲ್ಲ ಕರಗಿ ಚೆನ್ನಾಗಿ ಕಂಚು ಹುಳಿಗೆ ಹಿಡಿದಿದೆ. ಇನ್ನಿದನ್ನು ನಾವು ಒಣಗಿದ ಗಾಜಿನ ಬಾಟ್ಲಲ್ಲಿ ಹಾಕಿಡ್ಬೋದು. ಇಲ್ಲಿ ನಾನು 2 ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಈ ತರ ನಾವು ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ಅದು ತುಂಬಾ ಟೈಮಿಗೆ ಹಾಗೆಯೇ ಇರುತ್ತೆ. ಬಿಸಿಲು ಇಲ್ಲದ ಟೈಮಿನಲ್ಲಿ ಈ ತರ ನಾವು ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ ಸಾಕು. ಬಿಸಿಲು ಇರುವ ಟೈಮ್ನಲ್ಲಿ ನಿಮ್ಮ ಬಳಿ ಕಂಚು ಹುಳಿ ಏನಾದರೂ ಸಿಕ್ಕಿದ್ರೆ ನಾವು ಅದನ್ನು ಬಿಸಿಲಿನಲ್ಲಿ ಚೆನ್ನಾಗಿ 4 ದಿನ ಒಣಗಿಸಿ ಕೂಡ ಶೇಖರಣೆ ಮಾಡಿಡ್ಬೋದು. ಇಲ್ಲಿ ನಾನು 2 ವಿಧಾನದಲ್ಲಿ ಕೂಡ ಮಾಡಿ ಇಡ್ತಾ ಇದ್ದೇನೆ. ನೋಡಿ, ಈಗ 4 ದಿನ ಕಳೆದಿದೆ, ಚೆನ್ನಾಗಿ ಒಣಗಿ ಸಿಕ್ಕಿದೆ. ಇದನ್ನು ನಾವು ಒಣಗಿದ ಬಾಟ್ಲಲ್ಲಿ ಹಾಕಿಟ್ರೆ ತುಂಬ ಟೈಮಿಗೆ ಹಾಳಾಗೋದಿಲ್ಲ. ಇದರಲ್ಲಿ ಬರೀ 1 ಪೀಸನ್ನು ನಾವು ತೆಂಗಿನಕಾಯಿಯೊಂದಿಗೆ ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಮಜ್ಜಿಗೆ ಕೂಡ ಹಾಕಿ ಚೆನ್ನಾಗಿ ಕುದಿಸಿ ತಂಬಳೆ ಎಲ್ಲ ಮಾಡಿಕೊಂಡು ಉಂಡ್ರಂತೂ ಹಸಿವಿಲ್ಲದವರು ಕೂಡ ಹೊಟ್ಟೆ ತುಂಬ ಉಂಡಾರು. ನೀವು ಕೂಡ ಕಂಚು ಹುಳಿ ಸಿಕ್ಕರೆ ಈ ತರ ಮಾಡಿ ಇಡಿ. ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಅನ್ನು ನೋಡೋರಿದ್ರೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ, ಥ್ಯಾಂಕ್ ಯು.